ಕೊರೋನಾ ಮಹಾಮಾರಿಗೆ ತುತ್ತಾಗಿ ಜ್ವರ ಹಾಗೂ ಕೆಮ್ಮಿನಿಂದ ಆ ಗ್ರಾಮದ ಜನ ನಲುಕಿ ಹೋಗಿದ್ರು. ಗ್ರಾಮದ ಕೆಲ ಜನ ತಮ್ಮ ಮನೆಗೆ ಬೀಗ ಹಾಕಿ ಊರುಗಳಿಗೆ ಹೊರಟು ಹೋಗಿದ್ರೆ ಇನ್ನೂ ಕೆಲವರು ಮನೆಯ ಬಾಗಿಲು ತೆರೆಯದೆ ಭಯದಿಂದ ಮನೆಯಲ್ಲೇ ಅಡಗಿ ಕುಳಿತಿದ್ದರು. ಆರೋಗ್ಯ ಇಲಾಖೆ ಸಿಬ್ಬಂದಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಅಂದರೂ ಕೂಡ ಜನರು ಮಾತ್ರ ಮನೆಯಿಂದ ಹೊರಬರುತ್ತಿರಲಿಲ್ಲ. ಈ ಬಗ್ಗೆ ಡೆಮಾಕ್ರೆಟಿಕ್ ಟಿವಿ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗ್ರಾಮಕ್ಕೆ ಆವರಿಸಿತ್ತು ಹೆಮ್ಮಾರಿ ಕೊರೋನಾ. ಡೆಮಾಕ್ರೆಟಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ. ಎಚ್ಚೆತ್ತ ಅಧಿಕಾರಿಗಳಿಂದ ಕೋವಿಡ್ ಟೆಸ್ಟ್. ಕಳೆದ ಒಂದು ವಾರದಿಂದ ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ಜನ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಕೊರೋನಾ ಸೋಂಕು ಗ್ರಾಮದ ತುಂಬೆಲ್ಲ ಆವರಿಸಿ ಮನೆಯಿಂದ ಜನ ಹೊರಬಾರದೆ ಹೆದರಿ ಮನೆಯಲ್ಲಿ ಇರುವಂತಾಗಿತ್ತು. ಈ ಬಗ್ಗೆ ಡೆಮಾಕ್ರೆಟಿಕ್ ಟಿವಿಯಲ್ಲಿ ಕೊರೋನಾ ಸೋಂಕು ಗ್ರಾಮದಲ್ಲಿ ಆವರಿಸಿರುವ ಹಾಗೂ ಜನರು ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತ ಬೆಂಗಳೂರು ನಗರ ಜಿಲ್ಲಾ ಆರೋಗ್ಯ ಅಧಿಕಾರಿ ಶ್ರೀನಿವಾಸ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ವಿನಯ್ ನೇತೃತ್ವದ ತಂಡ ಗ್ರಾಮಕ್ಕೆ ಭೇಟಿ ನೀಡಿದರು. ಸರ್ಜಾಪುರ ಪೊಲೀಸರ ಸಹಕಾರ ಪಡೆದು ಪ್ರತಿ ಮನೆಯ ಸದಸ್ಯರ ಮನವೊಲಿಸಿ ತಪಾಸಣೆ ನಡೆಸಿದರು. ನಮ್ಮ ನೆರಗಾ ಗ್ರಾಮದಲ್ಲಿ COVID-19 ತುಂಬ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಅಂಬೇಡ್ಕರ್ ಭವನದ ಹತ್ರ ಎಲ್ಲ ಬೇಕಾದ ಸಲಹೆಗಳಿಂದ ಫ್ರೀಯಾಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಭಯ ಬೀಳ್ದಿರ ಬಂದು ಇಲ್ಲಿ ಚೆಕ್ ಮಾಡಿಸ್ಕೊಬೇಕು, ಇಲ್ಲಾಂದರೆ ಊರೆಲ್ಲ ಲಾಕ್ಡೌನ್ ಮಾಡ್ತೀನಿ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಬ್ಬರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಯಾರಿಗೂ ಏನೂ ತೊಂದರೆ ಆಗಲ್ಲ, ಇಲ್ಲಿ ಫ್ರೀಯಾಗಿ ಚೆಕ್ ಮಾಡ್ತಾರೆ, ಬಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಲವರೆಲ್ಲ ಮನೆ ಎಲ್ಲ ಲಾಕ್ಡೌನ್ ಮಾಡಿ ಊರನ್ನೇ ಲಾಕ್ಡೌನ್ ಮಾಡಬೇಕಂತೇಳಿ ಇದು ಮಾಡ್ತಾ ಇದ್ದಾರೆ. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ನಮ್ಮಿಂದ ಊರವರಿಂದ, ಅದನ್ನ ಇಲ್ಲಿಗೆ ಮಟ್ಟಾಕಬೇಕಂತೇಳಿ ನಮ್ಮ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಂತೀವಿ. ಬಳಿಕ ಮಾತನಾಡಿದ ಬೆಂಗಳೂರು ನಗರ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್, ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ಕೊರೋನಾ ಹಬ್ಬಿರುವ ಬಗ್ಗೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿಯಾಗುತ್ತಿದೆ. ಇದರಿಂದಾಗಿ ಖುದ್ದು ಅಧಿಕಾರಿಗಳನ್ನು 2 ದಿನದ ಹಿಂದೆ ಗ್ರಾಮಕ್ಕೆ ಕಳುಹಿಸಲಾಗಿತ್ತು. ಆದರೆ ಕೆಲವರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ಇದರಿಂದಾಗಿ ಖುದ್ದು ಅಧಿಕಾರಿಗಳ ಜೊತೆ ನಾನೇ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಮನವೊಲಿಸಿ ತಪಾಸಣೆ ಮಾಡಲಾಗಿದೆ. ಸಹಕಾರ ನೀಡಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ತಿಳಿಸಲಾಗಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಾಕ್ಟರ್ ಜಿ ಎಸ್ ಶ್ರೀನಿವಾಸ್, ನಾನು ಇವತ್ತು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ 2-3 ದಿನದ ನರೇಗಾ ಇದರಲ್ಲಿ ಈ ಥರ ಪ್ರಕರಣಗಳು ಹೆಚ್ಚಾಗಿ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಅಂತ ಹೇಳಿದಾಗ, ಮೊನ್ನೆ ನಮ್ಮ ಸ್ಪೆಷಲ್ ಡಿ ಸಿ ಅವರು ಬಂದಿದ್ದರು, ನಮ್ಮ ತಾಲೂಕು ಅಧಿಕಾರಿಗಂತ ವಿನಯ್ ಕುಮಾರ್ ಬಂದಿದ್ದರು, ನಿನ್ನೆ ನಮ್ಮ ಡಿ ಎಸ್ ಓ ಬಂದಿದ್ದರು, ಇವತ್ತು ನಾನು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಮನೆ ಮನೆಗೆ ಭೇಟಿ ಕೊಟ್ಟಾಗ ಸಾರ್ವಜನಿಕರಲ್ಲಿ ಆತಂಕ ಇದೆ. ಏನು ಅಂತೇಳಿದ್ರೆ ಕೋವಿಡ್ ಪರೀಕ್ಷೆ ಬಂದ ತಕ್ಷಣ ನಮ್ಮನ್ನು ಕರ್ಕೊಂಡೋಗಿ ಬೇರೆ ಕಡೆ ಇಡ್ತಾರೆ, ಸೊ ಸಾರ್ವಜನಿಕರಂತ ಆತಂಕ ಇದೆ. ಸೊ ಇವತ್ತು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಮನೆ ಮನೆಗೂ ಭೇಟಿ ಕೊಟ್ಟು ಇಲ್ಲಿವರೆಗೂ ಒಂದು 60 ಮನೆಗೆ ಭೇಟಿ ಕೊಟ್ಟಿದ್ದೀವಿ. 60 ಮನೆಯಿಂದ ಒಂದು 25 ಜನ ಸಿಕ್ಕಿದ್ದಾರೆ. ಅವರ ಕೆಲಸಕಾರರುಗಳಿಗೆ ಅವರು ದೂರದ ಊರುಗಳಿಗೆ ಹೋಗಿದ್ದಾರೆ. ಸೊ ಅವ್ರಿಗೂ ಮನವರಿಕೆ ಮಾಡಿಕೊಂಡು ಅವ್ರ ಮೊಬೈಲ್ ನಂಬರ್ ತೊಗೊಂಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಸೊ ಇವತ್ತು ನಾಳೆ ಏನೋ ನಾಡ್ದು ಇನ್ನೂ 2 ದಿವಸ ಟೈಮ್ ಕೊಡ್ತೀವಿ. ಅಕಸ್ಮಾತ್ ಅವ್ರೇನು ತೊಗೊಂಡ್ಲೇ ಅವ್ರ ಮೊಬೈಲ್ನ CD ಕಾಲ್ ಡೀಟೇಲ್ಸ್ ರಿಪೋರ್ಟ್ ಮುಖಾಂತರ ಕೊಡ್ತೀವಿ. ಇಲ್ಲ ಅಂತೇಳಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಕ್ರಮಕ್ಕೆ ತಹಸೀಲ್ದಾರ್ಗೆ ಅವ್ರಿಗೆ ಮಾಡಿಕೊಡ್ತೀನಿ. ಅದನ್ನು ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಇರ್ತಾರೆ, ಅವರು ಅದ್ರ ಮೇಲೆ ಸೂಕ್ತ ಕ್ರಮಗಳು ಅಂತಾರೆ. ಇವತ್ತು ಟೋಟ್ಲು ಇಲ್ಲಿ 18 ತಾರೀಕು ಚೆಕ್ ಮಾಡಿದಾಗ 88 ಜನಕ್ಕೆ ಚೆಕ್ ಮಾಡಿದ್ದಾರೆ, 90 ಜನಕ್ಕೆ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಈ ಊರಲ್ಲಿ 27 ಜನಕ್ಕೆ ಪಾಸಿಟಿವ್ ಬಂದಿದೆ. 27 × 10 ಅಂದರೆ 200 ಜನಕ್ಕೆ ಚೆಕ್ ಮಾಡಬೇಕು. ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ 27, ಒಂದೊಂದು ಕೇಸ್ಗೆ ಅಟ್ಲೀಸ್ಟ್ ಒಂದೇ ಮೈಲಿ 3-4 ಜನ ಬಂದಿರೋ ಮೈಲಿ 5-6 ಕಮ್ಮಿ ಆಗುತ್ತೆ. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು 200-600 ಚೆಕ್ ಆಗಿರಬೇಕಾಗಿತ್ತು. ಇದುವರೆಗೂ ಒಂದು 150 ಚೆಕ್ ಮಾಡಿದ್ದೀವಿ. ಇನ್ನೊಂದು 100 ಜನ ಇಲ್ಲೇನು ಅಂತೇಳಿ ಡಿಸ್ಕ್ರಿಮಿನೇಟಿವ್ ಮಾಡಬಾರ್ದು. ಒಂದೇ ಏರಿಯಾದಲ್ಲಿ ಮಾಡೋದು, ಊರಲ್ಲಿ ಇನ್ನೊಂದು ಏರಿಯಾದಲ್ಲಿ ಬಿಡೋದು, ರಾಜಕೀಯ ಮಾಡೋದು, ಈ ಕರೋನಾ ಇದರಲ್ಲಿ ರಾಜಕೀಯ ಮಾಡೋಕೆ ಹೋಗಬಾರ್ದು. ಪ್ರತಿಯೊಬ್ಬರೂ ಸಾರ್ವಜನಿಕರು ಬಂದು ಚೆಕ್ ಮಾಡಿಸ್ಕೊಬೇಕು. ಸೊ ಪಂಚಾಯತಿ ಇಲಾಖೆಯವರು ಇವತ್ತು ನಮ್ಮ ಜೊತೆ ಬಂದು ಅವರೆಲ್ಲ ಇದು ಮಾಡಿದ್ದಾರೆ. ನಾಳೆ ಅವ್ರಿಗೆ ತಿರ್ಗಾ ಟೈಮ್ ಕೊಟ್ಟಿದ್ದೀನಿ. ಈ ಮಿಕ್ಕಿರೋ ಮನೆಗಳಲ್ಲಿ ಎಲ್ಲ ಮನೆಗೂ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಇದು ಮಾಡಿದ್ದೆ. ಸೋಮವಾರ ಒಂದು ಇವರೆಲ್ಲ ಸೇರಿಸಿದ್ರೆ ಒಂದು ನಾಟಕ ಪ್ರದರ್ಶನ ಮಾಡಿಸ್ಕೊಡ್ತೀನಿ ಊರಿನ ಜನಕ್ಕೆ. ಕರೋನಾ ಬಗ್ಗೆ ಅವೇರ್ನೆಸ್, ಏನು ಕರೋನಾ ಬಂದರೆ ಏನಾಗುತ್ತೆ, ಏನು ಸಿಂಪ್ಟಮ್ ಇರುತ್ತೆ, ಇದರಿಂದ ಏನು ತೊಂದರೆ ಇಲ್ಲ, ಭಯಪಡಬಾರ್ದು. ಸಾರ್ವಜನಿಕರಿಗೆ
ಸರ್ಕಾರದ ವತಿಯಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಸರ್ಕಾರದ ವತಿಯಿಂದಲೂ ಬಿಯು ನಂಬರ್ ಪ್ರಕಾರ ನಾವು ಸರ್ಕಾರದ ವತಿಯಿಂದ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಜನವರಿಯಿಂದ ಈಗ ನಾವು ಆಗಲೇ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಹೆಲ್ತ್ ಕೇರ್ ವರ್ಕರ್ಸ್ಗೆ ವ್ಯಾಕ್ಸಿನ್ ಸಹ ಬರ್ತಾ ಇದೆ. ಈಗ ಮೋಸ್ಟ್ಲಿ ಜನವರಿ ಮುಂದಿನ ವರ್ಷದಿಂದ ಏಪ್ರಿಲಿಂದ ಬರ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಸೊ ಅದಕ್ಕೆ ಡೀಟೇಲ್ಸು ತೊಗೊಳ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ಆತಂಕ ಬೇಡ, ಕರೋನಾ ಬಗ್ಗೆ ಎಚ್ಚರ ಇರಲಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೇಷನ್ ಯೂಸ್ ಮಾಡಿಕೊಂಡು ಇದನ್ನು ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ಮೇಯ್ನ್ ಈಗ ನಮಗೆ ಮಾಸ್ಕೇ ವ್ಯಾಕ್ಸಿನ್ ಇದ್ದಂಗೆ ಈಗ. ಸೊ ಟ್ರೀಟ್ಮೆಂಟ್ ತೊಗೊಂಡು ಆರಲೇ ಒಂದಷ್ಟು ಜನ ಬಂದಿದ್ದಾರೆ, ಅಲ್ಲಿ 18 ತಾರೀಕು ಅಂದರೆ ಇವತ್ತು 10 ದಿವಸ ಆಗಿದೆ. ಸೊ ಕೆಲವನ್ನೆಲ್ಲ ಆಗಲೇ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಡಿಸ್ಚಾರ್ಜ್ ಮಾಡಿದ್ರೆ ಇಬ್ಬರು ಮೂರನ್ನ ವಾಪಸ್ಸು ಕಳಿಸಿದ್ದೀನಿ ಈಗ ಅಲ್ರಿ, ವಾಪಸ್ ಕಳ್ಸೋಕ್ಕೆ ನಮ್ಮ ಟಿ ಎಚ್ ಅವ್ರಿಗೆ ಹೇಳಿದ್ದೀನಿ. ಏನಕ್ಕೆ ಅಂದರೆ ಮನೆ ಸಿಂಗಲ್ ಮನೆ ಇದೆ, ಮನೆಗಳ ಟಾಯ್ಲೆಟ್ ಇಲ್ಲ. ಸೊ ಅವರು ತಂದೆ ತಾಯಿ ಮಕ್ಕಳು ಎಲ್ಲ ಜೊತೆಲೇ ಇರ್ತಾರೆ. ತಿರ್ಗಾ ಅವ್ರಿಗೆ ಕ್ರಾನಿಕ್ ಇನ್ನೊಂದ್ಸರಿ ರೀಇನ್ಫೆಕ್ಷನ್ ಆಯಿತು ಅಂದರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿಗೆ ಗ್ರಾಮದ ಜನ ಕಳೆದ 1 ವಾರದಿಂದ ಸಮಸ್ಯೆ ಅನುಭವಿಸುತ್ತಿದ್ದರು. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಜನ ಆದಷ್ಟು ಬೇಗ ಗುಣಮುಖರಾಗಿ ಕೊರೋನಾ ಮುಕ್ತ ಗ್ರಾಮವಾಗಲಿ ಎಂಬುದೇ ನಮ್ಮ ಆಶಯ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.